ಶರಣು ಶರಣಾರ್ಥಿಗಳು, ಇವತ್ತು ಕನ್ನಡದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿ. ಹಾಗಾಗಿ ವಚನ ಜ್ಯೋತಿ ಬಳಗದ ನಾವು ಇಂದು ಕನ್ನಡದ ಇಬ್ಬರು ಅಣ್ಣಂದರ ಕುರಿತಾಗಿ, ಬಸವಣ್ಣ ಮತ್ತು ರಾಜಣ್ಣನವರ ಕುರಿತಾಗಿ ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೊತಾ ಇದ್ದೇವೆ. ಸಮಕಾಲೀನ ಕನ್ನಡ ಲೋಕದಲ್ಲಿ ಅಣ್ಣವರು ಒಂದು ತಟ್ ಅಂತ ನೆನಪು ಬರೋದು ಡಾಕ್ಟರ್ ರಾಜ್ಕುಮಾರ್. ಕನ್ನಡ ಚಲನಚಿತ್ರ ರಂಗದ ಸಾರ್ವಭೌಮರಾಗಿ 6 ದಶಕಗಳಿಗೂ ಮಿಗಿಲಾಗಿ ಕರ್ನಾಟಕ ಮಾತ್ರ ಅಲ್ಲ, ಇಡೀ ವಿಶ್ವದ ಕನ್ನಡಿಗರ ಮನವನ್ನ ಸೆಳೆದ ಅಣ್ಣ ಡಾಕ್ಟರ್ ರಾಜ್ಕುಮಾರ್. ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯಗಳಿದ್ರು ರಾಜರಂತಹ ನಟರು ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇಲ್ಲ ಅಂತ ಹೇಳಿ ಎದೆತಟ್ಟಿ ಹೇಳಬಹುದು. ಒಂದ್ ರೀತಿಲಿ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಸಾಕ್ಷಿ ಪ್ರಜ್ಞೆ. ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿ. ಈ ಸಂದರ್ಭದಲ್ಲಿ ಸಮಕಾಲೀನ ಅಣ್ಣನ ಜೊತೆ ಕನ್ನಡದ ಸಾರ್ವಕಾಲಿಕ ಅಣ್ಣ ಬಸವಣ್ಣನವರ ಕುರಿತಾಗಿಯೂ ಒಂದಷ್ಟು ಮಾತುಗಳನ್ನು ಹಂಚಿಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಏನಿದು ಎಲ್ಲಿಯ ಬಸವಣ್ಣ, ಎಲ್ಲಿಯ ರಾಜ್ಕುಮಾರ್, ರಾಜ್ಕುಮಾರ್ನ ಬಸವಣ್ಣಂಗೆ ಹೋಲಿಸ್ತಾವ್ರಲ್ಲ, ಇದೇನು ಅಪಚಾರ ಅಂತ ತಿಳ್ಕೊಂಬೇಡಿ. ಸತ್ಯ ಯಾವಾಗಲೂ ದೊಡ್ಡದು. ಬಸವಣ್ಣ ಅಂದ್ರೆ ಸತ್ಯದ ಅನಾವರಣ. ಅಂದು 900 ವರ್ಷಗಳ ಹಿಂದೆ ಕನ್ನಡ ನಾಡಿನಲ್ಲಿ ಅಭೂತಪೂರ್ವವಾದ ವಿಚಾರ ಕ್ರಾಂತಿಯನ್ನು ನಡೆಸಿ ವರ್ಗ ವರ್ಣರಹಿತ ಸಮಾಜವನ್ನ ಕಟ್ಟಿದ ಬಸವಣ್ಣ ನಿಜಕ್ಕೂ ಕನ್ನಡದ ಅಣ್ಣನೇ. ದೇವರಿಗೆ ಕನ್ನಡವನ್ನು ಕಲಿಸಿದವರು ಬಸವಣ್ಣ. ಹಾಗಾಗಿಯೇ ಬಹು ಹೋಲಿಕೆಗಳು ಬಸವಣ್ಣ ಮತ್ತು ರಾಜಣ್ಣನವರಲ್ಲಿ. ಆಗ್ಲೇ ಹೇಳಿದ್ನಲ್ಲ ಬಸವಣ್ಣ ದೇವರಿಗೆ ಕನ್ನಡ ಕಲಿಸಿದ್ರು ಅಂತ. ಏನು ಬಸವಣ್ಣ ದೇವರಿಗೆ ಕನ್ನಡ ಕಲಿಸಿದ್ರ? ಆಶ್ಚರ್ಯ ಪಡಬೇಡಿ. ಅಂದ್ರೆ ಅಲ್ಲಿಯವರೆಗೂ ಸಂಸ್ಕೃತಕ್ಕೆ ಮೀಸಲಾಗಿದ್ದಂತಹ ಪೂಜೆ ಅರ್ಚನೆಯನ್ನ ಕನ್ನಡಕ್ಕೆ ತಂದವರು ಬಸವಣ್ಣ. ಪುರೋಹಿತ ಶಾಹಿಗಳು ಅರ್ಥವಾಗದ ಸಂಸ್ಕೃತದಲ್ಲಿ ದೇವರನ್ನ ತೋರಿಸ್ತಾ ಮುಕ್ತ ಜನಕ್ಕೆ ಮೌಢ್ಯವನ್ನ ತುಂಬುತ್ತಾ ಅವರನ್ನ ಶೋಷಣೆ ಮಾಡ್ತಾ ಇದ್ರು. ಆದ್ರೆ ಬಸವಣ್ಣ ಶುದ್ಧ ಕನ್ನಡದಲ್ಲಿ ತಿಳಿಗನ್ನಡದಲ್ಲಿ ಅನುಭವಾಮೃತಗಳನ್ನ ಹೇಳಿ ಏಳಿಸಿ ದೇವರಿಗೂ ಕನ್ನಡ ತಿಳಿಯುವಂತೆ ಮಾಡಿದ್ರು. ಕನ್ನಡಕ್ಕೆ ತಮ್ಮನ್ನ ತಾವು ಸಮರ್ಪಿಸಿಕೊಂಡಂತ ಮಹಾತ್ಮರು ಬಸವಣ್ಣ. ನಿನ್ನೆ ತಾನೇ ವಾಟ್ಸಪ್ನಲ್ಲಿ ಓದ್ದೆ ನಾನು, ಬಸವಣ್ಣ ಸಂಸ್ಕೃತದಲ್ಲಿ ಬರೆದಿದ್ರೆ ಇಡೀ ವಿಶ್ವಕ್ಕೆ ಅವಳೇ ಗೊತ್ತಾಗ್ತಾ ಇದ್ರು. ಕನ್ನಡಕ್ಕೆ ಸೀಮಿತವಾಗಿ ಬರೀ ಕನ್ನಡ ನಾಡಲ್ಲಿ ಉಳ್ಕೊಂಡ್ಬಿಟ್ರು ಅಂತ ಹೇಳಿ ಪಾಪ ಅಭಿಮಾನಿಗಳು ಬರೆದಿದ್ರು. ಹೌದು, ಸತ್ಯ. ಬಹುಶಃ ಬಸವಣ್ಣ ಸಂಸ್ಕೃತದಲ್ಲಿ ತಮ್ಮ ಅನುಭವವನ್ನ ಸಾಹಿತ್ಯವನ್ನು ರಚಿಸಿದ್ರೆ ಅವರು ಇಡೀ ವಿಶ್ವಕ್ಕೆ ಬಹಳ ಶತಮಾನಗಳಿಂದಲೇ ಗೊತ್ತಾಗ್ಬಿಡ್ತಾ ಇದ್ರು. ವ್ಯಾಸ, ವಾಲ್ಮೀಕಿ, ಕಾಳಿದಾಸರ ರೀತಿ ಅವರು ನಿಂತ್ಕೊಂತಿದ್ರು. ಅದು ಗೊತ್ತಿತ್ತು ಸಹ ಬಸವಣ್ಣಂಗೆ. ಆದ್ರೆ ಆ ಮಹಾತ್ಮ ಅವೆಲ್ಲವನ್ನ ತಿರಸ್ಕರಿಸಿ ಕನ್ನಡದ ಜೊತೆಯಾಗಿ ನಿಂತು ಕನ್ನಡಕ್ಕೆ ಅರ್ಪಿಸಿಕೊಂಡ್ರು. ಹಾ, ಅದೇ ರೀತಿ ನಮ್ಮ ರಾಜಣ್ಣ. ವರನಟ ಡಾಕ್ಟರ್ ರಾಜ್ಕುಮಾರ್ ಕೂಡ ಕನ್ನಡಕ್ಕೆ ಸಮರ್ಪಿಸಿಕೊಂಡವರು. ಅದೆಂತ ಅವಕಾಶಗಳು ಬಂದಿತ್ತು ರಾಜ್ಕುಮಾರ್ ಅವರಿಗೆ! ತಮಿಳು, ತೆಲುಗು, ಹಿಂದಿ, ಮಲಯಾಳಿ ಎಲ್ಲ ಭಾಷೆಗಳಲ್ಲೂ ಅವರಿಗೆ ತಾವ ಅಭಿನಯಿಸಬೇಕು ಅಂತ ಬಹಳ ಕೇಳ್ಕೊಂಡಿದ್ರು. ಹಿಂದಿಯ ಪ್ರಸಿದ್ಧ ನಟ, ಹಿಂದಿ ರಂಗಭೂಮಿ ಮತ್ತು ಚಲನಚಿತ್ರದ ಹೆಸರಾಗಿದ್ದಂತಹ ಪೃಥ್ವಿರಾಜ್ ಕಪೂರ್ ಅಂತ ಮಹಾನುಭಾವರು ಕೂಡ ನಮ್ಮ ರಾಜ್ಕುಮಾರ್ ಅವರಲ್ಲಿ ಕೇಳ್ಕೊಂತಾರೆ, ಬನ್ನಿ ದಯಮಾಡಿ ಹಿಂದಿಗೆ ಬನ್ನಿ, ಒಳ್ಳೆ ಹಣ ಸಿಗುತ್ತೆ, ಅವಕಾಶ ಸಿಗುತ್ತೆ, ಹೆಸರು ಬರುತ್ತೆ ಅಂತೇಳಿ. ಆದ್ರೆ ರಾಜ್ಕುಮಾರ್ ಅದನ್ನ ಅತ್ಯಂತ ನಯವಾಗಿ ವಿನಯಪೂರ್ವಕವಾಗಿ ತಿರಸ್ಕರಿಸ್ತಾರೆ, ಇಲ್ಲ ಕನ್ನಡ ಬಿಟ್ಟು ನಾನು ಬರೋದಿಲ್ಲ ಅಂತ. ಹಾಗಾಗಿನೇ ಪೃಥ್ವಿರಾಜ್ ಕಪೂರ್, ಪೃಥ್ವಿರಾಜ್ ಕಪೂರ್ ಅಂದ್ರೆ ನಿಮ್ಗೆ ಗೊತ್ತ, ಮತ್ತೊಮ್ಮೆ ಜ್ಞಾಪಿಸ್ತೇನೆ, ಏನು ರಾಜ್ ಕಪೂರ್ ಅಂತ ನಾವೆಷ್ಟು ಹೇಳ್ತೀವಲ್ಲ, ರಾಜ್ ಕಪೂರ್ ಅವರ ತಂದೆ ಪೃಥ್ವಿರಾಜ್ ಕಪೂರ್. ಪೃಥ್ವಿರಾಜ್ ಕಪೂರ್ ಅವರು 50 ವರ್ಷಗಳ ಹಿಂದೆ ಸಾಕ್ಷಾತ್ಕಾರ ಚಲನಚಿತ್ರದಲ್ಲಿ ರಾಜ್ಕುಮಾರ್ ಜೊತೆ ಅಭಿನಯ ಮಾಡೋಕ್ಕೋಸ್ಕರನೇ ಕನ್ನಡಕ್ಕೆ ಬರ್ತಾರೆ, ಸಾಕ್ಷಾತ್ಕಾರ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಹೀಗೆ ಪೃಥ್ವಿರಾಜ್ ಕಪೂರ್ ಅಂತಹ ಮಹಾನ್ ನಟರನ್ನ ಕನ್ನಡಕ್ಕೆ ಕರ್ಕೊಂಡ್ಬಂದು ತಮ್ಮ ಜೊತೆಗೆ ಅಭಿನಯಿಸಿದವರು ನಮ್ಮ ರಾಜ್ಕುಮಾರ್. ಅಂತಹ ಹಿರಿಮೆ ನಮ್ಮ ರಾಜ್ಕುಮಾರ್ ಅವರದು. ಹಾಗಾಗಿನೇ
ಅಂದು ಬಸವಣ್ಣ ದೇವರಿಗೆ ಕನ್ನಡವನ್ನು ಕಲಿಸಿ ಕನ್ನಡಕ್ಕೆ ತಮ್ಮನ್ನ ಸಮರ್ಪಿಸಿಕೊಂಡ್ರೆ, ಇಂದು ನಮ್ಮ ನಡುವಿನ ನಟ ಸಾರ್ವಭೌಮ ರಾಜಣ್ಣ ಕನ್ನಡ ಭಾಷೆಗೆ ತಮ್ಮನ್ನ ಅರ್ಪಿಸಿಕೊಂಡು ಎಲ್ಲ ಆಸೆ ಆಮಿಷಗಳನ್ನು ತಿರಸ್ಕರಿಸಿದ್ದು ಇತಿಹಾಸ. ಇಬ್ಬರು ಬಸವಣ್ಣ ಮತ್ತು ರಾಜಣ್ಣ ಕನ್ನಡಕ್ಕೆ ಸಮರ್ಪಿಸಿಕೊಂಡವರೇ. ಅದೇ ರೀತಿ ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಪ್ರಸಾರಕ್ಕೆ ಸಹ ಇವರಿಬ್ಬರದು ಅತ್ಯಂತ ಮಹತ್ತರವಾದ ಕೊಡುಗೆ. ಅಲ್ಲಿಯವರೆಗೂ ರಾಜಸ್ಥಾನದಲ್ಲಿ ಬಂದಿಯಾಗಿದ್ದ ಸಾಹಿತ್ಯವನ್ನ ಅದರಿಂದ ಬಿಡಿಸಿಕೊಂಡು ಹಚ್ಚ ಕನ್ನಡದಲ್ಲಿ ಬೇಸಾಯ ಮಾಡಿದವರು ಬಸವಣ್ಣ. ಅದು ಎಂತಹ ಬೇಸಾಯ? ಸ್ವಯಾರ್ಜಿತವಾದ ಬೇಸಾಯ. ಬಗೆ ಬಗೆಯ ಬೆಳೆಗಳನ್ನ ಬಸವಣ್ಣ ತಾವೊಬ್ಬರೇ ಮಾಡಲಿಲ್ಲ, ಮಾದಾರ ಚೆನ್ನಯ್ಯನಿಂದ, ಡೋಹರ ಕಕ್ಕಯ್ಯನಿಂದ, ಅಂಬಿಗರ ಚೌಡಯ್ಯನಿಂದ, ಮಡಿವಾಳ ಮಾಚೇನಿಂದ, ರೆಮ್ಮವ್ವೆ, ಕಾಳವ್ವೆ, ಸೊಮ್ಮವ್ವೆ, ಹೀಗೆ ಎಲ್ಲರಿಂದ ಮಾಡಿಸಿದಂತವರು ಬಸವಣ್ಣ. ಕನ್ನಡ ಭಾಷೆಗೆ ಚಂದವನ್ನ, ಸೊಬಗನ್ನ, ಸೌಂದರ್ಯವನ್ನ, ಚಿತ್ತಾರವನ್ನ, ಘನತೆಯನ್ನ ತಂದುಕೊಟ್ಟಂತವರು ಬಸವಣ್ಣ. ಅದೇ ರೀತಿ ನಮ್ಮ ನಟ ಸಾರ್ವಭೌಮ ರಾಜ್ಕುಮಾರ್ ಸಹ. ಚಲನಚಿತ್ರ ಸಾಹಿತ್ಯವು ಕನ್ನಡಮಯವಾಗಿ, ಕನ್ನಡದ ಉಸಿರಾಗಿ, ಕನ್ನಡದ ಪ್ರಾಣವಾಗಿ ಮೂಡಿ ಬಂದ ಕಾಲ ಅದು. ಅದು ರಾಜ್ಕುಮಾರ್ ಅವರ ಕಾಲ. ಎಂತಹ ಅದ್ಭುತವಾದ ಸಂಭಾಷಣೆ, ಅದೆಂತಹ ಚಂದದ ನುಡಿಗಳು ರಾಜ್ಕುಮಾರ್ ಅವರದು. ಕನ್ನಡ ಭಾಷೆಯ ಸೊಗಸನ್ನ, ಸೊಬಗನ್ನ ಅವರ ಸಂಭಾಷಣೆಯಲ್ಲಿ ನಾವು ಕೇಳ್ತಾ ಇದ್ರೆ ಕರುನಾಡ ಭಾಷೆಯ ಇರಿಮೆ ಮತ್ತು ಗರಿಮೆ ಅಭಿವ್ಯಕ್ತವಾಗ್ತಿತ್ತು. ಬಹುಶಃ ಎಲ್ಲ ಸಾಹಿತ್ಯಕ್ಕಿಂತ, ಎಲ್ಲ ಕೃತಿಗಳಿಗಿಂತ ಕನ್ನಡವನ್ನ ಕನ್ನಡಿಗರ ಮನಕ್ಕೆ ಮುಟ್ಟಿಸಿದ ಮಹಾನುಭಾವರು ಡಾಕ್ಟರ್ ರಾಜ್ಕುಮಾರ್. ಯಾವ ಪಠ್ಯಗಳಿಲ್ಲದೆ, ಉಪನ್ಯಾಸಗಳಿಲ್ಲದೆ, ವಿಚಾರ ಸಂಕಿರಣಗಳಿಲ್ಲದೆ ಸಾಮಾನ್ಯ ಕನ್ನಡಿಗರಿಗೂ ಕನ್ನಡ ಭಾಷೆಯ ಚೆಲುವನ್ನು ಮುಟ್ಟಿಸಿದ ಮಹಾನುಭಾವರು ನಮ್ಮ ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್ ಅವರಿಂದ ಕನ್ನಡ ಉಳಿತು ಮತ್ತೆ ಬೆಳೀತು. ಹಾಗಾಗಿಯೇ ಇಂದು ವಚನ ಜೊತೆ ಬಳಗ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಆ ಇಬ್ಬರು ಕನ್ನಡದ ಅಣ್ಣರ ಸ್ಮರಣೆ ಮಾಡ್ತಾ ಇದ್ದೀವಿ. ಇಬ್ಬರಲ್ಲೂ ಇನ್ನೊಂದು ನನಗೆ ಕಾಣತಕ್ಕಂತ ಸಾಮಾನ್ಯವಾದ ಲಕ್ಷಣ ಅಂದ್ರೆ ವಿನಯತೆ. ಈ ವಿನಯತೆ ಈ ಇಬ್ಬರು ಅಣ್ಣಂದರ ಸಾಮಾನ್ಯ ಲಕ್ಷಣ. ಎಂತಹ ವಿನಯಶೀಲರು ನಮ್ಮ ಬಸವಣ್ಣ. ಅರಳಯ್ಯನವರ ಒಂದು ಶರಣುವಿಗೆ ಶರಣು ಶರಣಾರ್ಥಿಯನ್ನ ಸಮರ್ಪಿಸಿದವರು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದವರು, ಅದರಂತೆ ನಡೆದವರು. ಕಲ್ಯಾಣದ ಸಾಮ್ರಾಜ್ಯದ ಪ್ರಧಾನಿಯಾಗಿದ್ದು ಸಹ ಎಲ್ಲರೊಂದಿಗೆ ಒಂದಾಗಿ ನಡೆದವರು. ಅದರಲ್ಲೂ ದೀನರು ದಲಿತರನ್ನ ಕಂಡ್ರೆ ಅವರಿಗೆ ಅಪರಿಮಿತವಾದ ಪ್ರೀತಿ. ವಿಶ್ವದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಅಸ್ಪೃಶ್ಯರನ್ನ ಹಿರಿಯ ಮಹೇಶ್ವರರನ್ನಾಗಿಸಿ ಅವರನ್ನೇ ತಮ್ಮ ಅಪ್ಪ ಬೊಪ್ಪ ಎಂದು ಬಣ್ಣಿಸಿ ಅವರುಗಳಿಗೆ ಗೌರವ ಸ್ಥಾನ ನೀಡಿದ ವಿನಯ ಸಂಪನ್ನರು ನಮ್ಮ ಬಸವಣ್ಣವರು. ಅಂತೆಯೇ ಡಾಕ್ಟರ್ ರಾಜ್ಕುಮಾರ್ ಕೂಡ ಅತ್ಯಂತ ವಿನಯ ಸಂಪನ್ನರು. ಕನ್ನಡ ಚಲನಚಿತ್ರರಂಗದ ನಟ ಸಾರ್ವಭೌಮರಾಗಿದ್ದರೂ ಕೂಡ ಅವರು ಎಲ್ಲರೊಂದಿಗೂ ವಿನಯದ, ಪ್ರೀತಿಯ, ವಿಶ್ವಾಸದ ಸಂಬಂಧವನ್ನು ಇಟ್ಕೊಂಡಿದ್ದಂಥವ್ರು. ಎಲ್ಲರನ್ನು ಒಬ್ಬ ಸಾಮಾನ್ಯ ಲೈಟ್ ಬಾಯ್ನೂ ಸಹ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಮಾತನಾಡುತ್ತಿದ್ದಂತ ಹಿರಿಯ ಚೇತನ ಡಾಕ್ಟರ್ ರಾಜ್. ಸಾಮಾನ್ಯ ಪುಟ್ಟ ಕಲಾವಿದರೊಂದಿಗೂ ಅವರದು ಗೌರವಯುತ ನಡವಳಿಕೆ, ಅಭಿಮಾನಿಗಳೊಂದಿಗೂ ಅವರದು ಸುಮಧುರ ನಡವಳಿಕೆ, ಅತ್ಯಂತ ಸ್ನೇಹ ಜೀವಿ. ತಮ್ಮ ಸಂಪರ್ಕದ ಎಲ್ಲರೊಂದಿಗೂ ಅವರದು ಒಲವಿನ ಭಾವ. ಅಭಿಮಾನಿಗಳನ್ನ ಡಾಕ್ಟರ್ ರಾಜ್ ಬಣ್ಣಿಸ್ತಾ ಇದ್ರಲ್ಲ, ನನ್ನ ಅಭಿಮಾನಿ ದೇವರುಗಳೇ ಅಂತೇಳಿ. ಮತ್ತೆ ತಮ್ಮ ಕೈಲಾದ ನೆರವನ್ನ ಅಗತ್ಯ ಇರೋರಿಗೆಲ್ಲ ನೀಡಿದಂತ ಉದಾರಿ ನಮ್ಮ ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ ಇವತ್ತು ಇಂದು ಈ ಇಬ್ಬರು ಕನ್ನಡದ ಅಣ್ಣರುಗಳ ಸ್ಮರಣೆ ಮಾಡ್ತಾ ಇದ್ದೇವೆ. ಅಂತೆಯೇ ಈ ಇಬ್ಬರು ಸ್ವಾಭಿಮಾನಕ್ಕೆ ಹೆಸರಾದವರು. ಬಿಚ್ಚಲನ ಮಂತ್ರಿಯಾಗಿದ್ರು ಅರಸೊತ್ತಿಗೆ ತಲೆಬಾಗಿದವರಲ್ಲ ಬಸವಣ್ಣ. ಅವರದು ಕಾಯಕಶೀಲವಾದ ಬದುಕು, ಒಂದಿನೊಳಗೊಂದೊಳೆಯ, ಸಿರೆಯೊಂದೊಳ ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದರೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನರಿಯ ಕೂಡಲ ಸಂಗಮ ದೇವ. ಬಸವಣ್ಣವರ ಸ್ವಾಭಿಮಾನ ಎದ್ದು ತೋರ್ತದೆ. ಅಂತೆಯೇ ಡಾಕ್ಟರ್ ರಾಜ್ಕುಮಾರ್ ಅವರು ಮಹಾಸ್ವಾಭಿಮಾನಿಗಳು. ತಮ್ಮ ವ್ಯಕ್ತಿತ್ವಕ್ಕೆ ಘನತೆಗೆ ಕುಂದು ಬಂದ ರಾಜ್ ಎಂದೂ ಸಹಿಸ್ತಾ ಇರಲಿಲ್ಲ. ತತ್ವದೊಡನೆ ಅವರು ಯಾವತ್ತೂ ರಾಜಿ ಇಲ್ಲ. ಅದರಲ್ಲೂ ಕನ್ನಡದ ನೆಲ ಜಲದ ವಿಷಯವಾಗಿ ಅವರದು ವೀರರಕ್ತ. ಗೋಕಾಕ್ ಚಳುವಳಿಗೆ ಅವರದೇ ನೇತೃತ್ವ. ಹಿಂದೆ 60ರ ದಶಕದಲ್ಲಿ ಕನ್ನಡ ಚಲನಚಿತ್ರ ಕಲಾವಿದರ ಸಂಘವನ್ನು ಕಟ್ಕೊಂಡು ಅವತ್ತು ಏನು ಕರ್ನಾಟಕ ನೆರೆಯಿಂದ ತತ್ತರಿಸ್ತಾ ಇದ್ದಾಗ ನಾಟಕಗಳನ್ನು ಅಭಿನಯಿಸಿ
ನಿಧಿಯನ್ನು ಕೂಡಿಸಿದಂತವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಸಹಾಯಾರ್ಥ ಮ್ಯೂಸಿಕಲ್ ನೈಟ್ ತಗೊಂಡಿರತಕ್ಕಂಥ ಸಂಸ್ಥೆಗಳೇ ಇಲ್ಲ. ಹೀಗಾಗಿ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳೋಕ್ಕೂ ಸಹ ಸಮಯದ ಪರಿವೇ ಇರುವುದಿಲ್ಲ, ಸಮಯ ಆಗ್ತಾ ಹೋಗ್ತದೆ. ಹಾಗಾಗಿ ಬಂಧುಗಳೇ, ಒಂದೇ ವಚನದೊಂದಿಗೆ ನಾನು ಈ ಇಬ್ಬರು ಕನ್ನಡರ ಅಣ್ಣಂದಿರ ತುಲನೆ ಮಾಡ್ತಾ ವಿರಾಮ ಮಾಡ್ತೇನೆ. ಅಣ್ಣ ಹೇಳ್ತಾನೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಳಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿಯ ಹೌದೌದೆನ್ನಬೇಕು. ಕನ್ನಡದ ಈ ಇಬ್ಬರು ಅಣ್ಣಂದಿರು ಬಸವಣ್ಣ ಮತ್ತು ರಾಜಣ್ಣರಿಗೆ ಈ ವಚನ ಅದ್ಭುತವಾಗಿ ಹೋಲಿಕೆಯಾಗ್ತದೆ. ಮತ್ತೊಂದು ಮಾತು, ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೇವೆ ಬಸವ ಜಯಂತಿ ಸಂದರ್ಭದಲ್ಲಿ, ಭಕ್ತಿ ಭಂಡಾರಿ ಬಸವಣ್ಣ ಅಂತ. ಹಾಗೆ ನಾವು ಹೇಳ್ಬೋದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ, ಪ್ರಥಮಾಚಾರ್ಯ ಬಸವಣ್ಣ ಅಂತ ಹೇಳ್ತೇವೆ, ಗಾನ ಕೋಗಿಲೆ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ಬೋದು. ಕನ್ನಡ ಭಾಷೆಗೆ ಸೊಬಗನ್ನ ತಂದುಕೊಟ್ಟಂತವರು ಬಸವಣ್ಣ ಅಂತ ಹೇಳ್ಬೋದು. ಹಾಗೆ ಕನ್ನಡ ಸಂಭಾಷಣೆಗೆ ಮಧುರತೆಯನ್ನು ತಂದುಕೊಟ್ಟವರು ಡಾಕ್ಟರ್ ರಾಜ್ ಅಂತ ಹೇಳ್ಬೋದು. ಅವರು ಭಕ್ತಿ ಭಂಡಾರಿ, ಇವರು ನಟ ಸಾರ್ವಭೌಮ. ಅವರು ಕನ್ನಡದ ಸಂಸ್ಕೃತಿ ಉದ್ಧಾರಕ, ಇವರು ಕನ್ನಡದ ಭಾಷೋದ್ಧಾರಕ. ಇಬ್ಬರು ಕನ್ನಡದ ಸಾಕ್ಷಿ ಪ್ರಜ್ಞೆಗಳು, ಮಹಾತ್ಮ ಬಸವಣ್ಣ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಇಬ್ಬರು ಅಣ್ಣಂದರಿಗೆ, ಕನ್ನಡದ ಅಣ್ಣಂದರಿಗೆ ನಮ್ಮ ದಿವ್ಯ ನಮನಗಳು. ಅವರುಗಳ ನಡೆಯೇ ನಮಗೆ ಮಾರ್ಗದರ್ಶನ ಅಂತ ಹೇಳ್ತಾ ಮತ್ತೊಮ್ಮೆ ವಚನ ಜ್ಯೋತಿ ಬಳಗ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ನಮ್ಮ ಬಿತ್ತರಗಳನ್ನು ನೋಡಿ, ಕನ್ನಡ ಭಾಷೆ ಕನ್ನಡ ಬೇರೆಯಲ್ಲ, ವಚನ ಬೇರೆಯಲ್ಲ ಅಂತಕ್ಕಂಥ ಭಾವ ನಮ್ಮದು. ಹಾಗಾಗಿ ವಚನದೊಂದಿಗೆ ಕನ್ನಡವನ್ನು ಉಳಿಸಿ ಬೆಳೆಸುವ ಪ್ರಯತ್ನ ನಮ್ಮದು. ನಮ್ಮ ಬಿತ್ತರಗಳನ್ನು ನೋಡಿ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ತಮ್ಮ ಆಪ್ತರಿಗೆ ನಮ್ಮ ಬಗ್ಗೆ ಹೇಳಿ. ನಿಮ್ಮ ಬೆಂಬಲವೇ ನಮಗೆ ಸುರಕ್ಷೆ. ನಮಸ್ಕಾರ. ಶರಣಾರ್ಥಿ.